ಎಲ್ಲರಿಗೂ ನನ್ನ ನಮಸ್ಕಾರ. ನನ್ನ ಹೆಸರು ಪ್ರತೀಕ್ಷಾ ಮಧ್ಯಸ್ಥ. ನಾನು ಮೂಲತಃ ಕೋಟಾ ಕುಂದಾಪುರದವರು, ಈಗ ಗಿರಿನಗರದ ನಿವಾಸಿ. ಕಲಾಭೂಮಿಗೆ ಅರವಿಂದ್ ಸರ್ ಅವರು ಅವಕಾಶ ಕೊಟ್ಟಿದ್ದಾರೆ, ಅವರಿಗೆ ಧನ್ಯವಾದವನ್ನು ತಿಳಿಸ್ತೇನೆ. ಹಾಗೆ ನನ್ನ ಅಣ್ಣ ಇವರು ಪ್ರೋತ್ಸಾಹ ನೀಡಿದ್ದಾರೆ ಹಾಡಿಗೋಸ್ಕರ, ಸೊ ಇವರಿಗೆ ಸಹ ಧನ್ಯವಾದ ನೀಡ್ತೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದೀಪ್ ಮಧ್ಯಸ್ಥ. ನಾನು ಮೂಲತಃ ಕುಂದಾಪುರದವನು, ಕೋಟಾ, ಈಗ ಗಿರಿನಗರ ನಿವಾಸಿ. ಇಂದು ಆಯ್ಕೆ ಮಾಡಿಕೊಂಡಿರುವಂಥ ಹಾಡು ಓ ಮೇಘವೇ, ಚಿತ್ರ ಶೃಂಗಾರ ಕಾವ್ಯ, ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಸರ್, ಹಾಗೂ ಹಾಡಿದವರು SPB ಹಾಗೂ ಚಿತ್ರಮ್ಮ. ತಂಗಿ ಜೊತೆಗೆ ಮೊದಲ ಬಾರಿ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದೇನೆ, ಅದಕ್ಕಾಗಿ ತುಂಬ ಖುಷಿ ಆಗ್ತಾ ಇದೆ. ಹಾಗೆ ಈ ಕಲಾಭೂಮಿ ವೇದಿಕೆಗೆ ಅಥವಾ ಕಲಾಭೂಮಿ ಕುಟುಂಬಕ್ಕೆ ನನ್ನನ್ನು ಪರಿಚಯಿಸಿದಂತಹ ನನ್ನ ಮಾವ ಮತ್ತು ಅತ್ತೆ, ನಾನು ತುಂಬ ಬಾರಿ ಹೇಳಬೇಕು ಅಂದ್ಕೊಳ್ತೀನಿ, ಅಂದರೆ ಹಾಡಿನ ಆರಂಭದಲ್ಲಿ ನನಗೆ ಮತ್ತೆ ಹಾಡಿನ ಟೆನ್ಷನಲ್ಲಿ ಮರ್ತೋಗುತ್ತೆ. ಸೊ ಈ ಬಾರಿ ಅದನ್ನು ಅವಕಾಶವಾಗಿ ತಗೊಳ್ತೀನಿ. ನನ್ನ ಮಾವ ಮತ್ತು ಅತ್ತೆಗೆ ಧನ್ಯವಾದವನ್ನು ಹೇಳ್ತೇನೆ ಈ ಕಲಾಭೂಮಿ ಕುಟುಂಬಕ್ಕೆ ಪರಿಚಯಿಸಿದ್ದಕ್ಕೆ. ಗಿರೀಶ್ ಮತ್ತು ಜಯಶ್ರೀ. ಅವಳಿಗೆ ನೀಡಿವ ನಾ ಹೋಗಲು ಮಾತಾಡಲು ಈ ನಾಚಿಕೆ ಅಂಜಿಕೆ ಮುಂದಿದೆ. ಮೇಘವೇ ಮೇಘವೇ ಹೋಗಿ ಬಾ, ಈ ಬೋಲೆಯ ಅವನಿಗೆ ನೀಡಿವ ನಾ ಹೋಗಲು. ಕಾನನವೇ ಹೂಬನವೇ ಹಸಿರೇ
ಗಿರಿಯೇ ನಿರ್ಜರಿಯೇ ನಮ್ಮೊಳಗೆ ನಿನ್ನುಸಿರೆ ಉಲವಿನ ಕಣ್ಣಲ್ಲಿ ಸರ್ವವೂ ಸುಂದರ ಇಲ್ಲಿ ಬಾನು ಭೂಮಿಗಿಲ್ಲ ಅಂತರ ನಾನು ನೀನು ಇಲ್ಲ ನಮ್ಮಲ್ಲಿ ಒಂದೇ ಜೀವ ಜೋಡಿ ಒಡಲಲಿ ಪತ್ರಕ್ಕೆ ಬಂದನೆ ಈ ಕಂಗಳ ಮುಂಬಾಗಿಲ ನಾ ತೆರೆಯುವೆ ಬಂದು ನೀ ಸೇರಿಕೋ ಮೇಘವೇ ಮೇಘವೇ ಬಂದನೆ ಸಂಧಾನದ ಪತ್ರಕ್ಕೆ ಬಂದನೆ ಧನ್ಯವಾದಗಳು ಪ್ರದೀಪ್ ಸರ್ ಭಾಳ ವರ್ಷದಿಂದ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಹಾಡ್ತಾ ಇದ್ದಾರೆ ನಮ್ಮ ಕಾರ್ಯಕ್ರಮದಲ್ಲಿ ಇರ್ತಕ್ಕಂಥ ಅಂದರೆ ಇನ್ನು ಬ್ಯಾಚುಲರ್ಸ್ ಗ್ರೇಡಲ್ಲಿ ಈಸ್ ದ ಬೆಸ್ಟ್ ಸಿಂಗರ್ ಆ್ಯಂಡ್ ಬ್ಯಾಚುಲರ್ ಗ್ರೇಡಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಒಬ್ಬ ಒಳ್ಳೆ ನನ್ನ ಬ್ರದರ್ ಇದ್ದಾಗೆ ಸೊ ಈಸ್ ಅ ವೆರಿ ಗುಡ್ ಸಿಂಗರ್ ಆ್ಯಂಡ್ ಯಾರ್ದೋ ಪ್ರಮತ್ತವರು ಅಮ್ಮ ಜಯಶ್ರೀ ಮೇಡಮ್ ಅವ್ರ ಮೂಲಕ ನೀವು ಇಲ್ಲಿ ಬಂದಿರಿ ಅಂತ ಹೇಳಿದರು ಅವ್ರಿಗೂ ಒಂದು ಥ್ಯಾಂಕ್ಸ್ ಆಮೇಲೆ ನಿಮ್ಮಂಥ ಗಾಯಕರನ್ನು ಪರಿಚಯ ಮಾಡಿಸ್ಕೊಟ್ಟಿದ್ದಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನೀವು ಕೂಡ ನಮ್ಮಲ್ಲಿ ಬಂದಿರೋದಕ್ಕೆ ನನಗೆ ತುಂಬ ಖುಷಿ ಆಗ್ತದೆ ವಿ ಆರ್ ರಿಯಲಿ ಬ್ಲೆಸ್ಡ್ ಸರ್ ಬೇಸಿಕಲಿ ನೀವು ಯಾವ ಊರಿನವರು ಕೋಟ ಸಾಲಿಗ್ರಾಮ ಓಕೆ ಕುಂದಾಪುರ ಅಂದರೆ ನೀವು ಬೋರ್ನ್ ಆ್ಯಂಡ್ ಬ್ರಾಟ್ ಅಪ್ ಅಲ್ಲೇ ಹುಟ್ಟಿ ಓದಿದ್ದೆಲ್ಲ ಪಿ ಯುವರೆಗೆ ಅಲ್ಲೇ ಕೋಟ ವಿವೇಕ ಅಂತ ಕಾಲೇಜು ಮತ್ತೆ ಇಂಜಿನಿಯರಿಂಗಿಗೆ ನಾನು ಬೆಂಗಳೂರಿಗೆ ಬಂದಿದ್ದೀನಿ ಆರ್ ಎನ್ ಎಸ್ ಐ ಟಿಲಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೆ ಓಕೆ ಯಾವ ಇಯರಲ್ಲಿ ನೀವು ಇಂಜಿನಿಯರಿಂಗ್ ಮುಗಿಸಿದ್ದು 2018 2018 ಆಮೇಲೆ ಇಮಿಡಿಯೇಟ್ ನೀವು ಜಾಬಲ್ಲಿ ಈಗ ಯು ಆರ್ ವರ್ಕಿಂಗ್ ನೌ ಎಸ್ ಸರ್ ಈಗ ಕೆಲಸದಲ್ಲಿದೆ ಯಾವ ಕಂಪ್ನಿ ಅಂತ ಹೇಳ್ಬೋದಾ ಎಸ್ ಸರ್ ಇವಾಗ ಜಾನ್ ಕ್ರೇನ್ ಸೀಲಿಂಗ್ ಸಿಸ್ಟಮ್ಸಲ್ಲಿ ಡಿಸೈನ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದೆ ಡಿಸೈನ್ ಇಂಜಿನಿಯರ್ ಎಸ್ ಸರ್ ಅಚ್ಛಾ ಗುಡ್ ಅಂದರೆ ಪಿ ಸಿ ಬಿ ಬೋರ್ಡ್ ಅಥವಾ ಸಮಥಿಂಗ್ ಅಲ್ಲ ಮೆಕ್ಯಾನಿಕಲ್ ಅದು ಸೀಲ್ ಸೊ ಅದನ್ನು ನಾವು 3D ಕಾಂಪೊನೆಂಟ್ ಕ್ರಿಯೇಟ್ ಮಾಡಿ 2D ಡ್ರಾಯಿಂಗ್ಸನ್ನು ಕ್ರಿಯೇಟ್ ಮಾಡಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಕಳಿಸ್ತೀವಿ ಅಚ್ಛಾ ಓಕೆ 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 ಅಂದರೆ ನಿಮಗೆ ಮ್ಯೂಸಿಕ್ ಫೈನ್ ನಿಮ್ಮದು ಈ ಪ್ರೊಫೆಷನ್ ಆಯಿತು ಬಟ್ ಮ್ಯೂಸಿಕ್ ನಿಮ್ಗೆ ಹೇಗೆ ಬಂತು ಅಪ್ಪ ಅಮ್ಮ ಮುಂಚೆ ಯಾರು ಮನೇಲಿ ಯಾರು ಹಾಡ್ತಾ ಇದ್ರ ಅಥವಾ ಇತ್ತ ನಿಮಗೆ ಹೇಗೆ ಎಲ್ಲರಿಗೂ ಇದ್ದಂಗೆ ಮೊದಲ ಗುರು ಅಮ್ಮನೇ ಭಜನೆ ಮೂಲಕ ಅಮ್ಮನ ಜೊತೆ ಭಜನೆ ಕೂರ್ತಾ ಇದ್ದು ಸಣ್ಣ ಹುಡುಗರಿಂದ ನಿಮ್ಮ ಅಮ್ಮನ ಜೊತೆ ಕೂತ್ಕೊಂಡು ದಿನ ಸಂಜೆ ಭಜನೆ ಮಾಡಲೇಬೇಕು ಅವಳಿಗೆ ಅವಳಿಗೆ ತುಂಬ ಕನಸು ನಾವಿಬ್ಬರು ಹಾಡಬೇಕಂತ ಸೊ ಸಂಗೀತ ಕ್ಲಾಸಿಗೆಲ್ಲ ಸೇರಿಸಿದ್ರು ಬಟ್ ಅದೇ ನನಗೆ ಒಂದು ಒಂದು ವರ್ಷ ಎರಡು ವರ್ಷ ನಾನು ಸಂಗೀತ ಮಾಡಿದೆ ಯಕ್ಷಗಾನ ಒಟ್ಟಿಗಿರೋದ್ರಿಂದ ಅದು ಎರಡೂ ಇದಾಗಬಾರ್ದು ಮತ್ತು ಎಜುಕೇಷನ್ಗೂ ತೊಂದರೆ ಆಗಬಾರ್ದು ಅಂತ ಸಂಗೀತ ನನಗೆ ಇಂಟ್ರೆಸ್ಟ್ ಯಕ್ಷಗಾನ ಜಾಸ್ತಿ ಇತ್ತು ಓಕೆ ಸಂಗೀತ ಕ್ಲಾಸನ್ನು ಮಧ್ಯಕ್ಕೆ ನಿಲ್ಲಿಸಿ ಯಕ್ಷಗಾನನ ಕಂಟಿನ್ಯೂ ಮಾಡಿ ಯಕ್ಷಗಾನ ನೀವು ಕಲ್ತಿದ್ರೂ ಕೂಡ ಯಕ್ಷಗಾನಕ್ಕೂ ಬೇಸಿಕಲಿ ಮ್ಯೂಸಿಕ್ ಬೇಕೇ ಬೇಕು ಆ ನಾಲೆಜ್ ಇಲ್ಲ ಅಂದರೆ ಯು ಕಾಂಟ್ ಪ್ರೆಸೆಂಟ್ ಆ್ಯಂಡ್ ನಿಮಗೆಲ್ಲ ನಾನು ಹೇಳುವಂತೆ ಈಸ್ ಎ ಬೆಸ್ಟ್ ಯಕ್ಷಗಾನ ಕೂಡ ನಮ್ಮಲ್ಲಿ ಒಂದು ಕಳೆದ ಕಾರ್ಯಕ್ರಮದಲ್ಲಿ ಕೂಡ ಯಕ್ಷಗಾನದಲ್ಲಿ ನಮ್ಮಲ್ಲಿ ಪ್ರಸ್ತುತಿ ಮಾಡಿದರು ಆ್ಯಂಡ್ ವೆರಿ ಗುಡ್ ತುಂಬ ಇವರು ಮತ್ತು ಪ್ರಮೋದ್ ವಿಷ್ಣು ಇಬ್ಬರ ಜೊತೆಗೆ ಮಾಡಿದರು ತುಂಬ ಚೆನ್ನಾಗಿ ಯಕ್ಷಗಾನ ಮಾಡಿದರು ಸೊ ಸಂಗೀತದಲ್ಲಿ ನೀವು ಏನು ಕಲ್ತಿದ್ದು ಕರ್ನಾಟಕ ಅಥವಾ ಹಿಂದೂಸ್ತಾನಿ ಎರಡು ಕಲ್ತೀನಿ ಸರ್ ಎಲ್ಲ ಅರ್ಧಂಬರ್ಧ ಕರ್ನಾಟಕ ಸಂಗೀತ ಎರಡು ಅರ್ಧಂಬರ್ಧ ಮಾಡಿದ್ರು ನೀವು ಹಾಡೋನ್ ಪಕ್ಕ ಫುಲ್ ನೀಟಾಗಿ ಹಾಡ್ತಾ ಇದ್ದೀರಿ ಈಗ ಅಂದ್ರೆ ಅಮ್ಮನ ಭಜನೆ ಎಫೆಕ್ಟ್ ಅದು ತಾಳ ಸೊ ನೀವು ಕಲಿಯೋದೆಲ್ಲ ಒಂದು ಜಸ್ಟ್ ಟಚ್ಗೆ ಬೇಕು ಅಂತ ಬಟ್ ಬೇಸಿಕಲಿ ನಾವು ರಕ್ತದಲ್ಲೇ ಅದು ಅಮ್ಮನಿಂದ ಬಂದಿರೋದ್ರಿಂದ ನನಗೆ ಗೊತ್ತಾಗುತ್ತೆ ನನಗೆ ಒಂದು ಎರಡು ಸಲ ಮೂರು ಸಲ ಸಾಂಗ್ಸ್ ಕೇಳಿದ್ರೆ ಅದಲ್ಲೇ ಕೂತ್ಕೊಂಡ್ಬಿಡುತ್ತೆ ಮೈಂಡಲ್ಲಿ ಓಕೆ ಓಕೆ ಗುಡ್ ಈಗ ನೀವು ಎಷ್ಟು ವರ್ಷದಿಂದ ಯಾವುದೇ ದೊಡ್ಡ ದೊಡ್ಡ ವೇದಿಕೆಯಲ್ಲಿ ಕಾರ್ಯಕ್ರಮ ಕೊಟ್ಟಿದ್ರೆ ಅಥವಾ ಎಷ್ಟು ವರ್ಷದಿಂದ ಪ್ರೊಫೆಷ್ನಲ್ ಹಾಡ್ತಾ ಇದ್ದೀರಾ ನೀವು ಹಾಡು ಇದೆ ವೇದಿಕೆ ಸರ್ ಕಲಾಭೂಮಿನೇ ಫಸ್ಟ್ ನಿಮಗೆ ವೇದಿಕೆ ಹೌದು ಸೊ ಪಬ್ಲಿಕ್ ಪರ್ಫಾರ್ಮೆನ್ಸ್ ಅಂತ ಎಲ್ಲೂ ಮಾಡಿಲ್ಲ ಸರ್ ಅಂದರೆ ಪ್ರಾರ್ಥನೆ ಆ ಥರ ಮಾಡಿದ್ರೆ ಸಭಾ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆ ಎಲ್ಲ ಮಾಡಿದ್ದೀನಿ ಸೊ ಯೂಟ್ಯೂಬಲ್ಲಿ ಅಪ್ಲೋಡ್ ಆಗುತ್ತೆ ಈ ಥರ ಕಾರ್ಯಕ್ರಮದಲ್ಲಿ ನಿಮ್ಮ ಫಸ್ಟ್ ಟೈಮ್ ಹೌದು ಅಂದರೆ ಲೈವಲ್ಲಿ ಹಾಡಿದ್ದೀರಾ ಅಥವಾ ಕರೋಕೆಯಲ್ಲೇ ಫಸ್ಟ್ ಟೈಮ ಕರೋಕೆಯಲ್ಲಿ ಫಸ್ಟ್ ಟೈಮ್ ಸರ್ ಇದು ಅಚ್ಛಾ ಸೊ ಕಲಾಭೂಮಿ ಇದರಲ್ಲೂ ಒಂದು ಕೂಡ ಒಂದು ನಿಜವಾಗ್ಲೂ ಒಂದು ಹೊಸ ಕಲಾವಿದನ್ನು ಪರಿಚಯಿಸಿದಂಥ ಹೆಮ್ಮೆ ಕೂಡ ನಮಗೆ ಇದೆ ಕಾಂಪಿಟೇಷನ್ಸ್ ಎಲ್ಲ ಅವಾಗವಾಗ ಹೋಗ್ತಿದೆ ಬಟ್ ಕರೋಕೆಯಲ್ಲಿ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ಓಕೆ ಓಕೆ ಮೊದಲಿನ ಬಾರಿ ಇವಾಗ ಅದೇ ಇವಾಗ ಕಾನ್ಫಿಡೆನ್ಸ್ ಇದೆ ಅವನು ಇವಾಗ ಪಕ್ಕ ತಾಳಾಗಿ ಹೇಳೋ ಶ್ರುತಿ ಎಲ್ಲ ಮಾತಾಡೋಕೆ ಎಲ್ಲ ಫಸ್ಟ್ ಕ್ಲಾಸ್ ಪ್ರೆಸೆಂಟ್ ಸೊ ನೀವು ಮ್ಯೂಸಿಕ್ ಫೀಲ್ಡಲ್ಲಿ ಏನಾರು ನಿಮಗೆ ಡ್ರೀಮ್ ಇದೆಯಾ ಮುಂದೆ ನಾನು ಹೀಗಾಗಬೇಕು ಆ ಥರ ಏನಾರು ಡ್ರೀಮ್ ಇದೆಯಾ
ನನಗೆ ಇಂಟ್ರೆಸ್ಟ್ ಕಮ್ಮಿ, ಬಟ್ ಕಲಿಬೇಕು ಅಂತಿದೆ, ಆಸೆ ಇದೆ, ಅಮ್ಮನಿಗೂ ತುಂಬ ಆಸೆ ಇದೆ. ಓಕೆ, ಈ ನಿನ್ನೇನು ಕಾಲ್ ಮಾಡಿದಾಗಲೂ ಇಬ್ಬರಿಗೂ ಹೇಳಿದ್ದಾರೆ ಸಂಗೀತ ಕ್ಲಾಸಿಗೆ ಹೋಗಿ ಇಬ್ಬರು ಅಂತ. ನನಗೆ ಇವಳು ಹೋಗಬೇಕಂತ ಇದೆ, ನನಗೆ ಯಕ್ಷಗಾನ ಇರೋದ್ರಿಂದ ಆದಷ್ಟು ಟೈಮ್ ಮಾಡ್ಕೊಂಡು ಹೋಗಬೇಕು ಅಂತ ನಾನು ತುಂಬ ತಿಂಗಳಿಂದ ಅದೇ ಮುಂದೂಡ್ಕೊಂಡು ಹೋಗ್ತಾ ಇದ್ದೀನಿ, ಬಟ್ ಆದಷ್ಟು ಬೇಗ ಸೇರಬೇಕಂತಿದೆ ಸರ್. ಆ್ಯಂಡ್ ನೀವು ಈ ಹಾಡಲ್ಲಿ ಹೇಳಿದ ಹಾಗೆ ನೀವು ಅಣ್ಣ ತಂಗಿ ಫಸ್ಟ್ ಟೈಮ್ ಒಂದು ಕಲಾಭೂಮಿಯಲ್ಲಿ ನಮ್ಮ ಸ್ಟೇಜ್, ಅಥವಾ ಹೊರಗಡೆ ಎಲ್ಲರೂ ಹಾಡಿದ್ರೆ ಎಲ್ಲೂ ಹಾಡಿಲ್ವಾ? ಹೊರಗಡೆ ಒಂದೆರಡು ಬಾರಿ ಹಾಡಿರ್ಬೋದು. ನಿಮ್ಮ ಫ್ಯಾಮಿಲಿ ಫಂಕ್ಷನ್ಸ್ ಅಥವಾ ಪ್ರೊಫೆಷನಲ್ ಕಮರ್ಷಿಯಲ್? ಫ್ಯಾಮಿಲಿ ಫಂಕ್ಷನ್ಸ್ ಅಲ್ಲಿ ಹಾಡಿದ್ರೆ. ಅಷ್ಟು ಬಿಟ್ಟರೆ ನೀವು ಹೊರಗಡೆ ಅಂತ ಹಾಡ್ತಿರೋದು ಇದೆ ಫಸ್ಟ್ ಇಬ್ಬರ ಜೊತೆ? ಸೊ ತಂಗಿ ಜೊತೆ ಹಾಡಿ ನಿಮ್ಗೆ ಏನು ಅನಿಸ್ತು ಸರ್? ಅವಳು ತುಂಬ ಪಕ್ಕ ಪ್ರೊಫೆಷನಲಿಸ್ಟ್. ನೀವೇನು ಕಡಿಮೆ ಇದ್ದೀರಾ ಸರ್? ಇಲ್ಲ, ನನಗೆ ಗೊತ್ತಾಗುತ್ತೆ ಅಂದರೆ ಸಾಂಗ್ಸಲ್ಲಿ ಅವಳಿಗಿರೋ ಅಂದರೆ ಮೆಲೋಡಿ ಆಗಲಿ, ಅದನ್ನು ಕಂಟ್ರೋಲ್ ಮಾಡೋದಾಗಲಿ, ಮತ್ತು ಅವಳಿಗೆ ಮೈಕ್ದು ಮಾನಿಟರ್ದು ಬಗ್ಗೆ ಇರೋ ಐಡಿಯಾ ಎಲ್ಲ ಅವಳಿಗೆ ತುಂಬ ಜಾಸ್ತಿ ಇದೆ. ಅಂದರೆ ಅವಳು ತುಂಬ ಹಾಡಿದಾಳೆ ಕಾಂಪಿಟೇಷನ್ಸಲ್ಲಾಗಲಿ ಅಥವಾ ವೇದಿಕೆಗಳಲ್ಲಾಗಲಿ. ಓಕೆ, ಸೊ ಬೆಸ್ಟ್ ಕ್ರಿಟಿಕ್ಸ್ ನನಗೆ ಸರ್. ಅದು ಅದು ಇರಲೇಬೇಕು ಸರ್. ಅದು ಮನೆಯಲ್ಲಿ ಅದು ಕ್ರಿಟಿಕ್ಸ್ ಅನ್ಕೋಬೇಡಿ, ಅಂದ್ರೆ ನೀವು ಇರೋ ಲೆವೆಲ್ ಇನ್ನೂ ಚೆನ್ನಾಗಿ ಇಂಪ್ರೂವೈಸ್ ಮಾಡ್ಲಿಕ್ಕೆ ಅದು ಸಜೆಷನ್ಸ್ ಅಂದ್ಕೊಂಬಿಡಿ ಅಷ್ಟೇ, ಅಡ್ವೈಸರ್ಸ್. ಓಕೆ, ಅದು ಮನೇಲಿ ಒಬ್ರು ಯಾರು ಹೇಳಿರ್ಬೇಕು, ಅದು ಹೇಳೋರು ಇದ್ದಾರೆ ಅಂದ್ರೆ ಖುಷಿ ಪಡ್ಬೇಕು ನಮ್ಗೆ ಅದನ್ನ ಹೇಳ್ತಾ ಇದಾರೆ ಅಂತ. ಅಂಡ್ ನೀವು ಮೋನಿಟರ್ ಬಗ್ಗೆ ಅದ್ರ ಬಗ್ಗೆ ಅವ್ರಿಗೆ ತುಂಬಾ ಐಡಿ ಅಂತ ಹೇಳಿದ್ರೆ, ಹಂಗಾರೆ ನನಗೆ ಒಳ್ಳೆ ಹೆಲ್ಪ್ ಆಗುತ್ತೆ ಅವ್ರ ಬಗ್ಗೆ, ನಾನು ಅವ್ರ ಹತ್ರ ಟಿಪ್ಸ್ ತಗೋಬೇಕು ಹಂಗಾರೆ. ಓಕೆ, ಸೊ ನಿಮ್ಮ ಈಗ ತಂಗಿ ಜೊತೆ ಫಸ್ಟ್ ಹಾಡಿದ್ರಿ, ಸೊ ನೆಕ್ಸ್ಟ್ ಮತ್ತೆ ನೀವು ಫ್ಯೂಚರಲ್ಲಿ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಏನು ಸಾಧನೆ ಮಾಡಬೇಕು ಅಂತ ನಿಮಗೆ ಯಕ್ಷಗಾನನೇ ಯು ಲೈಕ್ ಇಟ್? ಸಂಗೀತನೂ ಆಸೆ ಇದೆ, ಇಷ್ಟ ಇದೆ, ಆಸಕ್ತಿ ಇದೆ, ಎರಡು ಕಂಟಿನ್ಯೂ ಮಾಡ್ಬೇಕಂತ ಇದೆ, ನೋಡ್ಬೇಕೇನು. ಓಕೆ, ಸೊ ನೀವು ಮದುವೆಗೆ ಇದೆ ಯಾವಾಗ ಆಗೋ ಯೋಚನೆ ಇದೆಯಾ? ಮೊದಲು ತಂಗಿದ. ತಂಗಿದ? ಅಣ್ಣಂತ ಫಸ್ಟ್ ಆಗ್ಬೇಕು? ಇಲ್ಲ ಇಲ್ಲ ಸರ್, ತಂಗಿದೆ. ನಮ್ಮ ತಂಗಿಗೆ ದಾರ ಏರ್ಕೊಟ್ಟು ಆ ಜವಾಬ್ದಾರಿ ಕಳ್ಕೊಂಡು ಆಮೇಲೆ ನೀವು ನಿಧಾನಕ್ಕೆ ಆಗ್ಬೇಕು ಅಂತ. ಗುಡ್, ಮೇಡಮ್ನ ಮಾತಾಡ್ಸೋಣ. ಮೇಡಮ್, ನೀವು ಓದಿದ್ದು ಎಲ್ಲಿ ಬೇಸಿಕಲಿ? ಬೋರ್ನ್ ಆ್ಯಂಡ್ ಬ್ರಾಟ್ ಬೇಸಿಕಲಿ ನಾವು ಕೋಟಾ ಕುಂದಾಪುರದವರು. ಸೊ ಓದಿದ್ದು ನೀವೆಲ್ಲ ಅಲ್ಲೇ? ಕೋಟಾ ವಿವೇಕದಲ್ಲೇ ಓದಿದ್ದು. ಏನು ಓದಿದ್ದೀರಾ ತಾವು? ನಾನೀಗ MBA ಕಂಪ್ಲೀಟ್ ಆಗಿ ಈಗ ಬೆಂಗಳೂರಲ್ಲಿ ಜಾಬ್ ಮಾಡ್ತಾ ಇದ್ದೀನಿ. ಅಂದರೆ ರೀಸೆಂಟ್ಲಿ ಯು ಕೇಮ್ ಟು ಬೆಂಗಳೂರು? ಓಕೆ ಓಕೆ. ಸೊ ನಿಮಗೆ ಹೇಗೆ ಮ್ಯೂಸಿಕ್ಕಿಗೆ, ನೀವು ಹಾಗೆ ಮನೆಯಲ್ಲಿ ಅಮ್ಮನ ಜೊತೆ ಇದ್ದು ಮಾಡಿ? ಅಮ್ಮನ ಜೊತೆ ಭಜನೆ ಮಾಡಿ ಮತ್ತೆ ಕ್ಲಾಸಿಗೆ ಹಾಕಿದ್ರು. ಮತ್ತೆ ಸ್ಕೂಲಲ್ಲೆಲ್ಲ ಪ್ರತಿಭಾ ಕಾರಂಜಿ ಅಂತ ಇರ್ತಿತ್ತು ನಮಗೆ. ಹೌದು ಹೌದು, ಅಲ್ಲೆಲ್ಲ ಸ್ಕೂಲಲ್ಲೆಲ್ಲ ತುಂಬಾ ಪ್ರೋತ್ಸಾಹ, ಕಾಂಪಿಟೇಷನ್ಸ್ ಅಲ್ಲೆಲ್ಲ ತುಂಬಾ ಪಾರ್ಟಿಸಿಪೇಟ್ ಮಾಡಿದಿರಾ? ಸೊ ಬೇಜಾನ್ ಪ್ರೈಸಸ್ ಇದೆ ಮನೆಯಲ್ಲೆಲ್ಲ, ರ್ಯಾಕ್ ಫುಲ್ ಬರೀ ಅಣ್ಣ ತಂಗಿದ್. ಓಕೆ, ಸಾರಿ ಸರ್ ಇಂಟ್ರಪ್ಟು. ನಮ್ಮ ಗುರುಗಳಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ಬೇಕು. ನಮ್ಮಿಬ್ಬರನ್ನು ಅಂದರೆ ಇಬ್ಬರಿಗೂ ಆ ಒಂದು ಇದು ಸಿಕ್ತು, ಅಂದರೆ ಸಪೋರ್ಟ್ ಸಿಕ್ತು. ಸ್ಕೂಲಲ್ಲಾಗಲಿ ಎಲ್ಲದಕ್ಕೂ ನಮ್ಮನ್ನು ಕರೆಯೋರು, ನಮಗೂ ಅಷ್ಟೇ ಇಂಟ್ರೆಸ್ಟ್ ಇತ್ತು ಆವಾಗ. ಸೊ ಎಲ್ಲದಕ್ಕೂ ಅವರು ನಮ್ಮನ್ನು ತಿದ್ದಿದ್ದಾರೆ. ಸೊ ಈ ವೇದಿಕೆ ಮೂಲಕ ಎಲ್ಲ ಸಂಗೀತ ಗುರುಗಳಾಗಿರ್ಬೋದು ಮತ್ತು ಸ್ಕೂಲ್ ಟೀಚರ್ಸ್ ಎಲ್ಲ ಗುರುಗಳಿಗೂ ನಾನು ಥ್ಯಾಂಕ್ಸ್ ಹೇಳ್ಬೇಕು. ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು. ಸೊ ನೀವು ಆ ಥರ ಎಲ್ಲ ಕಾಂಪಿಟೇಷನ್ಸಲ್ಲಿ ಭಾಗವಹಿಸಿದ್ರೆ ಎಲ್ಲದರಲ್ಲೂ ಪ್ರೈಸ್ ತೊಗೊಂಡಿದ್ರ, ಅಂದರೆ ಎಲ್ಲದರಲ್ಲೂ ಫಸ್ಟೇ ತಗೋತಾ ಇದ್ರೆ ಸೆಕೆಂಡ್ ಥರ್ಡ್ ಏನಾದ್ರು ಪ್ರೈಸ್ ಇತ್ತು? ಇಲ್ಲ ಸರ್, ಹಾಗೆಂತ ಇಲ್ಲ, ಒಂದೊಂದ್ಸಲ ಒಂದೊಂದು ಒಟ್ಟು ಎಲ್ಲ ಪ್ರೈಸಸ್ಸು ಹೆಚ್ಚು ಕಡಿಮೆ ತೊಗೊಂಡಿದ್ದೀರಾ. ಸೊ ನಿಮಗೆ ಮೆಮೊರೇಬಲ್ ಅಂದರೆ ತುಂಬ ನಿಮಗೆ ಖುಷಿ ಕೊಟ್ಟಂಥ ಒಂದು ಕಾರ್ಯಕ್ರಮ ಯಾವುದಾದ್ರು ಅಂದರೆ ಯಾವುದು ಕಾರ್ಯಕ್ರಮ? ನೀವು ಕಲಾಭೂಮಿ ಬಿಟ್ಟಿಗೆ ಸರ್, ಕಲಾಭೂಮಿಗೆ ಈಗ ಬಂದಿದ್ದೀರಾ, ಕಲಾಭೂಮಿ ಬಿಟ್ಟು ನೀವು ಫಸ್ಟು ಪ್ರೆಸೆಂಟ್ ಮಾಡಿದಂಥ ಒಂದು ವೇದಿಕೆ ಇರ್ಬೋದು, ಎಲ್ಲ ಒಂದು ಏನೋ ಒಂದು ನೆನಪಿ ಮಾಡ್ಕೊಳ್ಳೋಂಥ ಒಂದು ಯಾವ್ದಾದ್ರು ಕಾರ್ಯಕ್ರಮ ಅಂದರೆ ಯಾರ್ದಾರು ಒಬ್ಬರು ದೊಡ್ಡ ಸೆಲೆಬ್ರಿಟಿ ಮುಂದೆ ಹಾಡಿದ್ರಿ, ಅವರು ನಿಮಗೆ ಅವರ ಖುಷಿನ ಅಥವಾ ಸಂತೋಷನ ವ್ಯಕ್ತಪಡಿಸಿದ್ದು, ಆ ಥರದ್ದು ಏನಾದ್ರು ಒಂದು ಮೆಮೊರೇಬಲ್? ನಮ್ಮ ಸೂಪರ್ ಸಿಂಗರ್ ಅಂತ ಸರ್, ನಮ್ಮದು ಮಂಗಳೂರಲ್ಲಿ, ನಮ್ಮ ಸೂಪರ್ ಸಿಂಗರ್ ಅಂತ ಮಂಗಳೂರಲ್ಲಿ ಆಗೋದು ಪ್ರೋಗ್ರಾಮ್ ಸರ್ ಅದು. ಅಲ್ಲಿ ಗುರುಕಿರಣ್ ಮತ್ತು ಇನ್ನೊಬ್ರು ಸರ್ ಇದ್ರು, ಗುರುಕಿರಣ್ ಸರ್ ಇದ್ರು. ಸೊ ಅವರಿದ್ರು ಹಾಡಿದ್ದು ಒಂದು ಖುಷಿ ಇದೆ ಸರ್. ಓಕೆ, ಅವ್ರು ಏನು ಕಾಮೆಂಟ್ ಮಾಡಿದ್ರ ತಮಗೇನಾರ ತಮ್ಮ ಹಾಡಿನ ಬಗ್ಗೆ? ಅಂದರೆ ವಾಯ್ಸ್ ಒಳ್ಳೆ ಇದೆ ಈ ಥರ ಒಳ್ಳೆ ಕಮೆಂಟ್ಸ್ ಕೊಟ್ಟಿದ್ರು. ಪ್ರಾಕ್ಟೀಸ್ ಮಾಡಿ ಮುಂದುವರ್ಸ್ಕೊಳ್ಳಿ, ಚೆನ್ನಾಗಾಗತ್ತೆ ಅಂತ ಹೇಳಿದರು. ಓಕೆ, ಸೊ ತಾವು ಇಲ್ಲಿ ಬೆಂಗಳೂರಲ್ಲಿ ಏನು ಮಾಡ್ತಾ ಇದ್ದೀರಾ? ಈಗ ಬೆಂಗಳೂರಲ್ಲಿ ನಾನು EXL ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ಇಲ್ಲಿ EXL? EXL, ಓಕೆ ಓಕೆ. ಹಾಂ, ಸೊ ಫ್ಯೂಚರ್ ಪ್ಲಾನ್ಸ್ ನಿಮ್ಮ ಮ್ಯೂಸಿಕ್ ಫೀಲ್ಡ್, ಅವರಂತೂ ಯಕ್ಷಗಾನ ಅಂತ ಹೇಳ್ತಾರೆ ಅಣ್ಣ. ಸೊ ನಿಮಗೆ ಮ್ಯೂಸಿಕ್ ಫೀಲ್ಡ್ ಇಷ್ಟ ಅಥವಾ ಬೇರೆ ಇನ್ನೇನಾರ ಇದೆಯಾ ನಿಮಗೆ ನಿಮ್ಮ ಪ್ರೊಫೆಷನ್ ಜೊತೆಗೆ? ಮ್ಯೂಸಿಕ್ ಫೀಲ್ಡ್ ತುಂಬ ಇಷ್ಟ ಸರ್, ಜೂನಿಯರ್ ಆಗಿದೆ. ಸೊ ಅಮ್ಮನೂ ಹೇಳ್ತಾ ಇದ್ದಾರೆ ಸೀನಿಯರಿಗೆ ಜಾಯ್ನ್ ಆಗುವಂತ. ಓಕೆ ಓಕೆ, ಇಲ್ಲೊಂದು ಗುರುಗಳನ್ನು ಹುಡುಕಿ. ಬೆಂಗಳೂರಲ್ಲಿ ತುಂಬ ಒಳ್ಳೊಳ್ಳೆ ಗುರುಗಳಿದ್ದಾರೆ, ಒಳ್ಳೆ ಜಾಗದಲ್ಲಿ ಇದ್ದೀರಾ, ಬಟ್ ಒಳ್ಳೆ ಗುರುಗಳನ್ನ ಹುಡ್ಕೊಂಡು ಯು ಕ್ಯಾನ್ ಕಂಟಿನ್ಯೂ. ಮತ್ತು ನೀವು ಪ್ರದೀಪ್ ಸರ್ ಹೇಳ್ತಾ ಇದ್ರೆ ಏನೋ ಮಾನಿಟರ್ ಬಗ್ಗೆ ನಿಮ್ಗೆ ಟೆಕ್ನಿಕಲಿ ಸ್ವಲ್ಪ ಚೆನ್ನಾಗಿ ಗೊತ್ತಿದೆ ಅಂತ. ಸೊ ನಮಗೇನಾದ್ರು ಅಡ್ವೈಸಸ್ ಇದ್ರೆ ಸ್ವಲ್ಪ ಹೇಳಿ ಮೇಡಮ್. ಅಲ್ಲ, ನಾವು ಇಲ್ಲಿ ಮಾಡ್ತಿರೋದೆಲ್ಲ ಕರೆಕ್ಟ್ ಇದೆಯಾ ಅಂತ? ಅಷ್ಟೆಲ್ಲ ಇಲ್ಲ ಅಲ್ಲ, ಇಲ್ಲಿ ನಾವು ಮಾಡ್ತಿರೋದು ಸಕ್ಕದಾಗಿದೆ ಅಂತ ಅವಳು ಹೇಳಿದ್ಲು, ನನಗೆ ಅದು ಗೊತ್ತಿತ್ತು ಮುಂಚೆನೆ. ಓಕೆ, ಬಟ್ ಇಲ್ಲಿನ ಮೈಕ್ ಕ್ವಾಲಿಟಿ ಅಂದರೆ ಸೌಂಡ್ ಕ್ವಾಲಿಟಿ ಆಗಲಿ
ಎಲ್ಲ ಅವಳಿಗೆ ಫಸ್ಟ್ ನಾನು ಹಾಡಿದಾಗಲೇ ಅವಳಿಗೆ ಇಷ್ಟ ಆಗಿತ್ತು. ನಾನು ಹೇಳಿದ್ದೆ ಅವ್ರು ಮಾಡಿದ್ರೆ ಪಕ್ಕನೇ ಮಾಡೋದು, ಪರ್ಫೆಕ್ಟಾಗೇ ಮಾಡೋದಂತ. ಸೊ ಅವಳು ಬೇರೆ ಕಡೆ ಎಲ್ಲ ವೇದಿಕೆಯಲ್ಲಿ ಹೋದಾಗ ಹೇಳ್ತಾಳೆ, ಇಲ್ಲ ಎಕೋ ಜಾಸ್ತಿ ಇತ್ತು ಅಥವಾ ಇದು ಮೈಕ್ ಕ್ವಾಲಿಟಿ ಏನೋ ಸ್ವಲ್ಪ ಇದಿತ್ತು ಅದೆಲ್ಲ ಹೇಳ್ತಾ ಇಲ್ಲ. ಸೊ ಇಲ್ಲಿಗೆ ಬೆಸ್ಟ್ ಕಮೆಂಟೇ ಕೊಟ್ಟಿದ್ದಾರೆ. ಸೊ ಪರವಾಗಿಲ್ಲ. ಓಕೆ ಮೇಡಮ್, ನಿಮಗೆ ಹಾಡೋದೇನೋ ಗೊತ್ತಿತ್ತು, ಹಾಡೋದು ಗೊತ್ತಿತ್ತು, ಬಟ್ ನಿಮಗೆ ಈ ಮೋನಿಟರ್ ಸ್ಪೀಕರ್ ಈ ಟೆಕ್ನಿಕಾಲಿಟಿ ಬಗ್ಗೆ ನಿಮಗೆ ಹೇಗೆ ಇಂಟ್ರೆಸ್ಟ್ ಬಂತು? ಮೈಕ್ ಅಂದರೆ ಸರ್, ಈಗ ಪ್ರೋಗ್ರಾಮ್ಗೆಲ್ಲ ಹೋದಾಗ ಅಲ್ಲಿ ಸ್ವಲ್ಪ ಸ್ವಲ್ಪ ಗೊತ್ತಾಗ್ತಿತ್ತು ಅಷ್ಟೇ ಸರ್. ಅಲ್ಲ, ಈಗ ಎಲ್ಲರೂ ಸಾಮಾನ್ಯ ಸಿಂಗರ್ ಅಂದರೆ ಅವ್ರು ಹೋಗ್ತಾರೆ, ಅವ್ರು ಬ್ಯಾಲೆನ್ಸ್ ಮಾಡಿದ್ದನ್ನು ಹೇಳ್ತಾರೆ, ನಂಗೆ ಜಾಸ್ತಿ ಬೇಕು ಕಡಿಮೆ ಬೇಕು ಅಂತ. ಬಟ್ ಡೀಪಾಗಿ ಅದ್ರ ಬಗ್ಗೆ ತಿಳ್ಕೊಬೇಕು ಅಂದರೆ ಏನಾದ್ರು ಒಂದು ಸ್ವಲ್ಪ ಇರಬೇಕು, ಹಾಗಾಗಿ ಕೇಳ್ತಾ ಇದ್ದೀನಿ. ಅಂದರೆ ಸರ್, ಈಗ ನಾವು ಹಾಡುವಾಗ ನಮಗೆ ಖುಷಿ ಆಗುತ್ತೆ, ಅದು ಫೀಲ್ ಬಂದ್ಕೊಳ್ಳೆ ಗೊತ್ತಾಗ್ತದೆ ಒಳ್ಳೆ ಇದು ಕರೆಕ್ಟ್ ಆಗಿದೆ ಅಂತ ಹೇಳಿ. ಓಕೆ, ಹಾಂ, ಆ್ಯಕ್ಚುಲಿ ನಾನು ಒಂದು ವಿಷಯ ಬಗ್ಗೆ ಹೇಳಬೇಕು ಪ್ರತೀಕ್ಷಾ ಅವ್ರ ಬಗ್ಗೆ. ನನಗೊಂದು 2 ಇಯರ್ಸ್ ಬ್ಯಾಕು ನನಗೊಂದು ಕುಂದಾಪುರದಲ್ಲಿ ಒಂದು ಕಾರ್ಯಕ್ರಮ ಬಂದಿತ್ತು. 2 ಡೇಸ್ ಐ ಹ್ಯಾವ್ ಟು ಸ್ಟೇ ಬ್ಯಾಕ್ ಇನ್ ದ ರೆಸಾರ್ಟ್. ಅಲ್ಲಿ 2 ಡೇಸ್ ನಂದು ಕಾರ್ಯಕ್ರಮ ಇತ್ತು. ಸೊ ನನ್ನ ಜೊತೆ ಶರಣ್ಯ ಕಾರ್ಯಕ್ರಮಕ್ಕೆ, ನಮ್ಮಲ್ಲಿ ಕಲಾಭೂಮಿ ಆಸ್ಥಾನ ಕಲಾವಿದ ಶರಣ್ಯನ ಕರ್ಕೊಂಡೋಗಿದ್ದೆ ಪ್ರೋಗ್ರಾಮ್ಗೆ. ಆವಾಗ ಪ್ರದೀಪ್ ಸರಿಗೆ ನಾನು ಹೇಳಿದೆ ನಮಗೆ ಇನ್ನೊಬ್ಬರು ಸಿಂಗರ್ ಬೇಕಾಗಿದೆ ಅಂತ ಕೇಳಿದಾಗ, ಅವ್ರ ಊರು ತುಂಬ ಹತ್ತಿರ ಅಂತ ಪ್ರತೀಕ್ಷಾ ಅವ್ರು ನನಗೆ ನಂಬರ್ ಕೊಟ್ಟು, ಪ್ರತೀಕ್ಷಾ ಅವ್ರು ನನ್ನ ಕಾರ್ಯಕ್ರಮದಲ್ಲಿ ಅಲ್ಲಿ ಬಂದು ಹಾಡಬೇಕಿತ್ತು. ಬಟ್ ನಿಜವಾಗ್ಲೂ ನನಗೆ ಸೌಭಾಗ್ಯ ಇಲ್ಲ. ಅಲ್ಲ, ಅವ್ರು ಲಾಸ್ಟ್ ಮೂಮೆಂಟಲ್ಲಿ ನನಗೆ ಅಲ್ಲಿ ಏನಾಯಿತು, ಅವರು ಪ್ರೋಗ್ರಾಮ್ ಚೇಂಜ್ ಆಗಿ ನಮಗೆ ಅವರು ಬೇರೆ ಏನೋ ಕಾರ್ಯಕ್ರಮ ತೊಗೊಂಡು ನಮಗೆ ಬರೀ 1 ಅವರ್ ಕೊಟ್ಟರು. 1 ಡೇ ಫುಲ್ ಇತ್ತು. ಫಸ್ಟ್ ಡೇ ನಮ್ಮದೇ ಇತ್ತು, ಫುಲ್ 4 ಅವರ್ಸ್ ಪ್ರೋಗ್ರಾಮ್ ಇತ್ತು. ಸೆಕೆಂಡ್ ಡೇಗೆ ನಾನು ಪ್ರತೀಕ್ಷಾ ಅವ್ರನ್ನ ಕರ್ಸ್ಕೋಬೇಕಾಗಿತ್ತು. ಬಟ್ ಈವ್ನಿಂಗ್ ಅವ್ರದ್ದೇನೋ ಪ್ಲ್ಯಾನ್ ಚೇಂಜ್ ಆಗಿ ನಮಗೆ 1 ಅವರ್ ಕೊಟ್ಟು, ಮಿಕ್ಕಿದ್ದು ಅವರೇನೋ ಕ್ಲೋಸಿಂಗ್ ಸೆರೆಮನಿ ಅಲ್ಲೇನೋ ಬೇರೆ ಯಾರೋ ಯಕ್ಷಗಾನ ಕಲಾವಿದರಿಗೆ ಕೊಟ್ಟಿದ್ದರಿಂದ ನಾನು ಪ್ರತೀಕ್ಷಾ ಅವ್ರನ್ನ ಅಲ್ಲಿ ಭೇಟಿ ಮಾಡಲಿಕ್ಕೆ ಆಗಲಿಲ್ಲ, ಅವ್ರು ಬಂದು ಅಲ್ಲಿ ಹಾಡಲಿಕ್ಕೂ ಆಗಲಿಲ್ಲ. ಬಟ್ ನಂತರ ಇಲ್ಲಿ ಕಲಾಭೂಮಿಲಿ ನೋಡಿದಾಗ ನಿಜವಾಗ್ಲೂ ನನಗೆ ಬೇಜಾರಾಯಿತು. ಅಂದರೆ ಪಾಪ ಎಷ್ಟು ಒಳ್ಳೆ ಸಿಂಗರು ನಾನು ಅಲ್ಲಿ ಮಿಸ್ ಮಾಡಿಕೊಂಡೆ ಅನ್ನೋದು. ಪ್ಲಸ್ ನಾನು ಅವ್ರಿಗೆ ಪಾಪ ಎಲ್ಲ ಹೇಳಿ ನಂಬರೆಲ್ಲ ತೊಗೊಂಡಿದ್ದೆ. ಒನ್ಸ್ ಅಗೇನ್ ಸಾರಿ ನಾನು ಇಲ್ಲಿಂದ. ಸೊ ನೀವಿಲ್ಲಿ ನಿಮ್ಮ ಲೈಫಲ್ಲಿ ಯಾರಿಗಾರ ಸಾರಿ ಕೇಳಬೇಕು ಅಂತಿದ್ರೆ, ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಯಾರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಹಾಗೆ ನೀವು ಮೊದಲನೇ ಬಾರಿ ಕಲಾಭೂಮಿಲಿ ಇತ್ತೀಚೆಗೆ ಬಂದು ಹಾಡ್ತಿರೋದ್ರಿಂದ ಕಲಾಭೂಮಿ ಬಗ್ಗೆನೂ ನೀವು ಒಂದೆರಡು ಮಾತಾಡ್ಬೋದು. ಫಸ್ಟ್ ನೀವು ಇಲ್ಲಿ ಯಾರಿಗಾರ ನಿಮ್ಮ ಲೈಫಲ್ಲಿ ಯಾರಿಗಾರ ಸಾರಿ ಕೇಳಬೇಕು ಅಂದರೆ ಥ್ಯಾಂಕ್ಸ್ ಹೇಳಬೇಕು ಅನ್ನಂಗಿದ್ರೆ ಅದನ್ನು ವೇದಿಕೆ ಮೂಲಕ ನೀವು ಹೇಳ್ಬೋದು. ಮೊದಲಿಗೆ ನನ್ನ ತಂದೆ ತಾಯಿಗೆ ಥ್ಯಾಂಕ್ ಯು ಹೇಳ್ತೇನೆ. ಯಾಕೆಂದರೆ ಯಾವುದೇ ಫೀಲ್ಡ್ ಇರಲಿ ತುಂಬ ಅಂದರೆ ತುಂಬ ಪ್ರೋತ್ಸಾಹ ಮಾಡ್ತಾರೆ. ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ. ನಾವೇ ಸ್ವಲ್ಪ ಹಿಂಜರಿತೆ ಬಿಟ್ಟರೆ ಅವರು ತುಂಬ ಅಂದರೆ ತುಂಬ ಪ್ರೋತ್ಸಾಹ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟು ಅಣ್ಣನಿಗೆ ಅವನು ಸಹ ತುಂಬ ಅಂದರೆ ತುಂಬ ಪ್ರೋತ್ಸಾಹ ಮಾಡ್ತಾನೆ. ಈಗ ಸೀನಿಯರಿಗೆ ಸೇರು ಸೇರು ಅಂತ ಡೈಲಿ ಹೇಳ್ತಿದ್ದಾನೆ. ಸೊ ನಂದು ಫ್ಯಾಮಿಲಿಗೆ ಆಗಲಿ, ನಮ್ಮದು ಊರವರಿಗೆ ಆಗಲಿ, ಊರಲ್ಲಿ ಸಹ ಅಷ್ಟೇ ಪ್ರೋಗ್ರಾಮ್ ಇದ್ದರೆ ಅವರು ಸಹ ಪ್ರೋತ್ಸಾಹ ಮಾಡ್ತಾರೆ, ಹಾಡಿ ಹಾಡಿ ಅಂತ ಅವಕಾಶ ಕೂಡ ಕೊಡ್ತಾರೆ. ಸೊ ಅವರೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತೇನೆ. ಮತ್ತು ಕಲಾಭೂಮಿಗೆ ಹೊಸ ಕುಟುಂಬ ಸಿಕ್ಕಿದೆ. ಇಲ್ಲೂ ಅಷ್ಟೇ, ಇಲ್ಲಿಂದ ಕೆಳಗೆ ಹೋದ್ಕೊಳ್ಳೆ ತುಂಬ ಅಂದರೆ ತುಂಬ ಪ್ರೋತ್ಸಾಹ ಮಾಡ್ತಾರೆ, ಒಳ್ಳೆ ಹಾಡಿದ್ದೀರಾ, ನೆಕ್ಸ್ಟ್ ಹೀಗೆ ಇಂಪ್ರೂವ್ ಮಾಡಿ ಹಾಗೆ. ಸೊ ನೆಕ್ಸ್ಟು ನಿಮಗೆ ಅರವಿಂದ್ ಸರ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಈ ವೇದಿಕೆಯನ್ನು ನಮಗೆ ಮೊದಲಿಗೆ ತಿಳಿಸಿಕೊಟ್ಟಿದ್ದು ಗಿರೀಶ್ ಮಾವ ಮತ್ತು ಜಯಶ್ರೀ ಅತ್ತೆ, ಅವರಿಗೆ ಕೂಡ ಧನ್ಯವಾದವನ್ನು ತಿಳಿಸ್ತೇನೆ. ಇಲ್ಲಿ ಎಲ್ಲರೂ ಏನು ಹೇಳ್ತಾನೆ, ಅರವಿಂದ್ ಸರ್ ಅವಕಾಶ ಕೊಟ್ಟರು, ಅರವಿಂದ್ ಸರ್ ಅವಕಾಶ ಖಂಡಿತ ಇಲ್ಲಿ ಕೊಡ್ತಾ ಇಲ್ಲ. ನೀವು ಅವಕಾಶ ಪಡ್ಕೋತಾ ಇದ್ದೀರಾ, ಈ ವೇದಿಕೆ ನಾವು ಕ್ರಿಯೇಟ್ ಮಾಡಿ ಬಿಟ್ಟಿದ್ದೀವಿ, ಅವಕಾಶ ಪಡ್ಕೋತಾ ಇದ್ದೀರಾ, ಇದನ್ನು ಉಪಯೋಗಿಸ್ಕೊಳ್ಳೋದು ನಿಮ್ಮ ಕೈಲಿದೆ ಅಷ್ಟೇ. ಸೊ ಇದನ್ನು ನಾನು ಕ್ರಿಯೇಟ್ ಮಾಡಿ ಕೊಟ್ಟಿದ್ದೀನಿ. ಇದರಿಂದ ಎಷ್ಟು ಜನ ಕಲಾವಿದರು ಬರ್ತಾ ಇದ್ದಾರೆ, ಇಲ್ಲಿ ಎಲ್ಲರೂ ಹಾಡ್ತಾ ಇದ್ದಾರೆ, ಈ ಎಲ್ಲರೂ ಅವರಲ್ಲಿ ಬೇರೆ ಇರೋ ಕಲೆಗಳನ್ನೂ ಕೂಡ ಇಲ್ಲಿ ತೋರಿಸೋವಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಟ್ಟಿದ್ದೀವಿ. ಇಂಥ ಒಂದು ವೇದಿಕೆಯಲ್ಲಿ ಫಸ್ಟ್ ಪ್ರದೀಪ್ ಸರ್ ಬಂದರೆ, ಈಗ ಅವರಿಂದ ನೀವಿಲ್ಲಿ ಬಂದು ಹಾಡ್ತಿರೋದು ನಿಜವಾಗ್ಲೂ ನನಗೆ ಸಂತೋಷ ಆಗ್ತಾ ಇದೆ. ಮುಂದೊಂದು ದಿನ ನಿಮ್ಮ ತಂದೆ ತಾಯಿನೂ ಕೂಡ ನಾನು ಈ ವೇದಿಕೆಯಲ್ಲಿ ಒಂದು ದಿನ ನೋಡಬೇಕು ಅಂತ ಇಷ್ಟಪಡ್ತೀನಿ. ಅವ್ರು ಯಾವಾಗಾರು ನಮ್ಮ ಕಾರ್ಯಕ್ರಮದ ಟೈಮಲ್ಲಿ ಬಂದಾಗ ದಯವಿಟ್ಟು ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬನ್ನಿ, ಯಾಕಂದರೆ ಇಂಥ ಒಳ್ಳೆ ಮಕ್ಕಳನ್ನು ಹೆತ್ತ ತಂದೆ ತಾಯಿಗಳನ್ನು ಭೇಟಿ ಮಾಡಬೇಕು ಅನ್ನೋದೊಂದು ಆಸೆ ಇದೆ. ತಾಯಿನ ನಾನು ಒಂದ್ಸಲ ಕರ್ಕೊಂಬಂದಿ, ನಿಮ್ಮ ಬರ್ತ್ಡೇ ದಿವಸ ಅಲ್ಲಿ ಫಂಕ್ಷನ್ ಹೋಟೆಲ್ ಫಂಕ್ಷನ್ ಮಾಡಿದಾಗ ತಾಯಿ ಬಂದಿದ್ರು. ಮರ್ತೋಗಿದೆ ಅನ್ಸುತ್ತೆ ಆ ಗಡಿ ಬಿಡಿ. ಅಲ್ಲ ಪ್ರೋಗ್ರಾಮಿಗೆ ಒಂದ್ಸಲ ಬರಬೇಕು ಕಾರ್ಯಕ್ರಮ, ಯಾಕಂದ್ರೆ ಅದು ಬೇರೆ ಅದು. ಬಟ್ ಇಲ್ಲಿ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ನೀವು ಹಾಡೋದನ್ನ ಅಮ್ಮ ಇಲ್ಲಿ ಕುತ್ಕೊಂಡು ಅಪ್ಪ ಅಮ್ಮ ನೋಡ್ಬೇಕು ಅನ್ನೋದು. ಅಮ್ಮ ಅಂತ ನನಗಿಲ್ಲಿ ಅಂಬಿಕಾ ಮೇಡಮ್ ನೋಡಿದ್ರೆ ನನ್ನ ತಾಯಿ ನೆನಪಾಗುತ್ತೆ. ಅವರು ಇಲ್ಲಿ ಕೂತ್ಕೊಂಡ್ರೆ ಕಣ್ಣೀರ್ ಹಾಕ್ತಾರೆ. ಏನು ಹಾಡಿದ್ರು ಕೂಡ ಅಷ್ಟೇ, ಅಥವಾ ಏನಾದ್ರು ಒಂದು ಸಣ್ಣದ ಕಮೆಂಟ್ ಸಿಕ್ಕಿದ್ರು ಸಾಕು, ಕಣ್ಣಲ್ಲಿ ನೀರು ಹಾಕ್ತಾರೆ. ಬಟ್ ನಾನು ತಾಯಿ ಬಗ್ಗೆ ತುಂಬ ಹೇಳಿದೆ, ತಂದೆ ಬಗ್ಗೆ ಹೇಳಲೇಬೇಕು. ಖಂಡಿತ ಹೌದು, ಯಾಕಂದರೆ ಅವರು ಪ್ರತಿ ಸಲ ಮನೆಗೆ ಹೋದಾಗ ಹಾಡು ಯೂಟ್ಯೂಬಲ್ಲಿ ಒಂದೀಗ ಹಾಡು ಬಂದರೆ ಒಂದು 100 ಸಲ ಕೇಳ್ತಾರೆ ಮನೆಯಲ್ಲಿ ಮಲ್ಕೊಂಡಿದ್ದಾಗ. ಅದು ನಮಗೇನೋ ಒಂಥರ ತುಂಬ ಖುಷಿ ಆಗುತ್ತೆ. ಮತ್ತು ಒಳ್ಳೆಯದಾಗಿದೆ ಅದು ಇದೆಲ್ಲ ಜಾಸ್ತಿ ಓಪನಾಗಿ ಕಮೆಂಟ್ಸ್ ಹೇಳಲ್ಲ,
ಓಕೆ ಚೆನ್ನಾಗಾಗಿದೆ ಇಷ್ಟೇ, ಬಟ್ ನಮ್ಗೆ ಅದು ಅರ್ಥ ಆಗುತ್ತೆ, 100 ಸಲ ಕೇಳ್ತಾರ ಆ ಸಾಂಗ್, ಕೆಲವರು ಎಕ್ಸ್ಪ್ರೆಸ್ ಮಾಡೋದಿಲ್ಲ, ಸಂತೋಷ ಆಗಿರುತ್ತೆ, ಬಟ್ ನಮ್ಗೆ ಅರ್ಥ ಆಗುತ್ತೆ. ಇವಾಗ ಇವಾಗ ಅರ್ಥ ಆಗ್ತೀನಿ, ಮೊದಲು ಅರ್ಥ ಆಗ್ತಿರ್ಲಿಲ್ಲ, ಇವಾಗ ಅರ್ಥ ಆಗುತ್ತೆ. ಸೊ ಅವರಿಗೂ ತುಂಬ ಥ್ಯಾಂಕ್ಸ್ ನಮ್ಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದಕ್ಕೆ. ಸೊ ನೀವು ನಿಮ್ದೆಲ್ಲ ಸಾಂಗ್ಸ್ ಈಗ ಅಪ್ಲೋಡ್ ಆಗಿದ್ದು ಯೂಟ್ಯೂಬ್ ಲಿಂಕ್ ಅವ್ರಿಗೆ ಕಳಿಸ್ತೀರಾ, ನೋಡ್ತಾರಲ್ವಾ? ಎಸ್, ಅವರೇ ಫ್ಯಾಮಿಲಿ ಗ್ರೂಪ್ಗೆಲ್ಲ ಹಾಕ್ತಾರೆ, ಶೇರ್ ಸ್ಟೋರೀಸ್ ಅಲ್ಲಿ ಶೇರ್ ಮಾಡ್ತಾರೆ. ಓಕೆ, ಸಂತೋಷ ಆಯಿತು ಸರ್, ತಾವು ಕಾರ್ಯಕ್ರಮದಕ್ಕೆ ಇಬ್ಬರು ಬಂದು ಹಾಡಿದ್ದು. ನಿಮ್ಮ ಭವಿಷ್ಯ ಎಲ್ಲ ರೀತಿಯಲ್ಲೂ ಉಜ್ವಲವಾಗಿರಲಿ, ಸಂಗೀತದಲ್ಲಿರ್ಬೋದು, ಯಕ್ಷಗಾನ ಇರ್ಬೋದು, ಅಥವಾ ನಿಮ್ಮ ಕೆಲಸದ ವಿಷಯದಲ್ಲಿರ್ಬೋದು, ಎಲ್ಲ ಉಜ್ವಲವಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊತಾ ಒಮ್ಮೆ ಮತ್ತೊಮ್ಮೆ ನಾನು ನಿಮ್ಮಿಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೇನೆ. ನಾನು ಅಷ್ಟೇ ಸರ್, ಎಲ್ಲರಿಗೂ ಥ್ಯಾಂಕ್ ಯು, ಕಲಾಭೂಮಿ ಕುಟುಂಬಕ್ಕೂ ಧನ್ಯವಾದ. ಥ್ಯಾಂಕ್ ಯು.